2023 ಜನವರಿಯಲ್ಲಿ ಚಿಕ್ಕಬಳ್ಳಾಪುರದ ನೂತನ ಸರ್ಕಾರಿ ವೈದ್ಯಕೀಯ ಕಾಲೇಜು ಲೋಕಾರ್ಪಣೆಯಾಗಲಿದೆ. ಸಚಿವ ಡಾಕ್ಟರ್ ಕೆ ಸುಧಾಕರ್. ಬಡ ಮಹಿಳೆಯೊಬ್ಬಳು ಮಗಳ ಮದುವೆಗೆಂದು ಮನೆಯಲ್ಲಿ ಇಟ್ಟಿದ್ದ ಚಿನ್ನಾಭರಣಗಳನ್ನು ಕದ್ದು ಪರಾರಿಯಾದ ಕಳ್ಳರು ದೂರು ನೀಡಲು ಹೋದರೆ ಪೊಲೀಸ್ ಠಾಣೆಯಲ್ಲಿ ಬೇಜವಾಬ್ದಾರಿ ಉತ್ತರ. ವಿಶ್ವದ ಏಳು ಅದ್ಭುತಗಳ ಮಾದರಿಯಲ್ಲಿ ಕರ್ನಾಟಕದ ಏಳು ಅದ್ಭುತಗಳನ್ನು ಗುರುತಿಸಲು ಕನ್ನಡಪ್ರಭ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸಂಸ್ಥೆ ಹಾಗೂ ಪ್ರವಾಸೋದ್ಯಮ ಸಹಭಾಗಿತ್ವದಲ್ಲಿ ರಾಜ್ಯವ್ಯಾಪಿ ಅಭಿಯಾನ. ಅಕ್ರಮವಾಗಿ ಸಾಗಿಸುತ್ತಿದ್ದ 830 ಕೆಜಿ ರಕ್ತ ಚಂದನ ತುಂಡುಗಳಿದ್ದ ವಾಹನ ವಶ ಇಬ್ಬರು ಆರೋಪಿಗಳ ಬಂಧನ. ನಮಸ್ಕಾರ ಎಂಎಂಟಿವಿ ನ್ಯೂಸ್ ಗೆ ಸ್ವಾಗತ. ನಾನು ನಂದಿನಿ. 2023 ರ ಜನವರಿಯಿಂದ ಮಾರ್ಚ್ ತಿಂಗಳೊಳಗೆ ಚಿಕ್ಕಬಳ್ಳಾಪುರ, ಹಾವೇರಿ, ಯಾದಗಿರಿ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ 4 ಸರ್ಕಾರಿ ವೈದ್ಯಕೀಯ ಕಾಲೇಜುಗಳು ಲೋಕಾರ್ಪಣೆಗೊಳ್ಳಲಿವೆ ಎಂದು ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು. ಗುರುವಾರ ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ಲು ಹೋಬಳಿಯ ಅರೂರು ಗ್ರಾಮದ ಬಳಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಚಿಕ್ಕಬಳ್ಳಾಪುರ ವೈದ್ಯಕೀಯ ವಿಜ್ಞಾನಗಳ ಹಾಗೂ ಸಂಶೋಧನಾ ಸಂಸ್ಥೆಯ ಪ್ರಗತಿ ಪರಿಶೀಲನೆ ಸಭೆ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಈಗಾಗಲೇ ಶಿವಾಜಿನಗರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ಕಾಲೇಜನ್ನು ಉದ್ಘಾಟಿಸಲಾಗಿದೆ. ಮುಂದಿನ ಜನವರಿ ತಿಂಗಳಲ್ಲಿ ಚಿಕ್ಕಬಳ್ಳಾಪುರ ವೈದ್ಯಕೀಯ ಕಾಲೇಜು ಉದ್ಘಾಟಿಸಲಾಗುವುದು. ಅದರ ಭಾಗವಾಗಿ ಇಂದು ಸರ್ಕಾರಿ ವೈದ್ಯಕೀಯ ಕಾಲೇಜಿನ ನಿರ್ಮಾಣ ಕಾಮಗಾರಿಗಳನ್ನು ಪರಿಶೀಲಿಸಲಾಗಿದೆ. ಅಭಿವೃದ್ಧಿ ಕಾರ್ಯಗಳು ಸಕ್ರಿಯವಾಗಿ ನಡೆಯುತ್ತಿವೆ ಎಂದು ಹೇಳಿದರು. ಕಳೆದ ಕೆಲವು ತಿಂಗಳುಗಳಿಂದ ಅತಿವೃಷ್ಟಿ ಮಳೆಯಿಂದಾಗಿ ಕಾಮಗಾರಿಗಳು ಮಂದಗತಿಯಲ್ಲಿದ್ದವು. ಪ್ರಸ್ತುತ ಮಾನವ ಸಂಪನ್ಮೂಲವನ್ನು ಹೆಚ್ಚಿಸಿಕೊಂಡು ಕಾಮಗಾರಿಗೆ ವೇಗ ನೀಡಲಾಗಿದೆ. ಲೋಕೋಪಯೋಗಿ ಹಾಗೂ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಲಭ್ಯವಿರುವ ಪರಿಣಿತ ಅಭಿಯಂತರರನ್ನು ನೇಮಿಸಿ ಗುಣಮಟ್ಟದಲ್ಲಿ ಕಾಮಗಾರಿ ಚಟುವಟಿಕೆಗಳನ್ನು ಸಮರ್ಪಕವಾಗಿ ಪೂರ್ಣಗೊಳಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗುತ್ತಿಗೆದಾರರಿಗೆ ಸೂಚನೆ ನೀಡಲಾಗಿದೆ ಎಂದರು. ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಇದೊಂದು ಆರೋಗ್ಯ ಧಾಮವಾಗಲಿದೆ. ಇದರಿಂದ ಈ ಭಾಗದ ಎಲ್ಲಾ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದ್ದು ಆರೋಗ್ಯ ಸೇವೆಗಳು ಮತ್ತು ಈ ಕ್ಷೇತ್ರದಲ್ಲಿನ ಕಲಿಕಾ ಉದ್ದೇಶಗಳಿಗಾಗಿ ದೂರದ ಸ್ಥಳಗಳಿಗೆ ಹೋಗುವ ಅಗತ್ಯವಿಲ್ಲದೆ ಕಟ್ಟಕಡೆಯ ವ್ಯಕ್ತಿಗೂ ಸಹ ಗುಣಮಟ್ಟದ ಆರೋಗ್ಯ ಸೇವೆ ನೀಡಿದಂತಾಗುತ್ತದೆ. ಇದು ಸರ್ಕಾರದ ಆಶಯವಾಗಿದೆ. ಈ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳು ಉತ್ತಮವಾಗಿ ನಡೆಯುತ್ತಿವೆ ಎಂದು ಹೇಳಿದರು. ನಾವು ಹೇಳ್ಬಿಟ್ಟಿದ್ದೀವಿ, ಜನವರಿ ಸಂಕ್ರಾಂತಿಗೆ ಇದು ಉದ್ಘಾಟನೆ ಆಗಲೇಬೇಕು. ಅದೇ ರೀತಿಯೇ ಹಾವೇರಿಯಲ್ಲಿ ಕೂಡ ಆಗಬೇಕು, ಯಾದಗಿರಿಯಲ್ಲಿ ಆಗಬೇಕು, ಚಿಕ್ಕಮಗಳೂರಲ್ಲಿ ಆಗಬೇಕು. ಈಗಾಗಲೇ ಒಂದು ವೈದ್ಯಕೀಯ ಕಾಲೇಜಿನ ಉದ್ಘಾಟನೆ ನಾವು ಮಾಡಿದ್ದೀವಿ. ನಾನು ಮಾನ್ಯ ಯಡಿಯೂರಪ್ಪನವರು ನಮ್ಮ ನಾಯಕರು ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ಕಾಲೇಜಿನ ಉದ್ಘಾಟನೆ ಮಾಡಿದ್ದೀವಿ ಶಿವಾಜಿನಗರದಲ್ಲಿ. ಈಗ ನೆಕ್ಸ್ಟು ಚಿಕ್ಕಬಳ್ಳಾಪುರ, ಹಾವೇರಿ, ಅದಾದಮೇಲೆ ಯಾದಗಿರಿ, ಚಿಕ್ಕಮಗಳೂರು, ಇಷ್ಟು 4 ವೈದ್ಯಕೀಯ ಕಾಲೇಜನ್ನು ನಾವು ಜನವರಿ ಸಂಕ್ರಾಂತಿ ವೇಳೆಗೆ, ಜನವರಿಯಿಂದ ಮಾರ್ಚ್ ಒಳಗಡೆ ನಾವು ಉದ್ಘಾಟನೆ ಮಾಡಬೇಕು ಅಂತ ನಾವು ಈಗಾಗಲೇ ತಾಕೀತು ಮಾಡಿದ್ದೀವಿ. ಅದಕ್ಕೆ ಪ್ರಕಾರನೇ ಇವತ್ತು ಎಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ಕೂಡ ನಡೀತಾ ಇದೆ. ಕಳೆದ 2 ಮಳೆಗಳು ಹೆಚ್ಚಾಗಿರೋ ಕಾರಣದಿಂದ ಸ್ವಲ್ಪ ಏನು ಕಾಮಗಾರಿ ಮಂದಗತಿಯಲ್ಲಿ ಸಾಗ್ತಾ ಇತ್ತು. ಅದಕ್ಕೆ ವೇಗ ಹೆಚ್ಚು ಮಾಡಬೇಕು, ಜನ ಹೆಚ್ಚಾಕಬೇಕು. ಎಲ್ಲ ಇಲಾಖೆಗಳೇನಿದ್ದಾರೆ ಆ ಇಲಾಖೆಗಳಲ್ಲಿ ಬೇಕಾಗಿರುವಂಥ ಪರಿಣಿತರನ್ನ ನೀವು ಹಾಕಬೇಕು ಅಂತೇಳಿ ಇವತ್ತು ಕಾಂಟ್ರಾಕ್ಟರ್ವರೆಗೂ ಕೂಡ ನಾನು ಸೂಚನೆ ಕೊಟ್ಟಿದ್ದೀನಿ. ಒಂದು ಎಲ್ಯಾಬ್ರೇಟಾಗಿ ನಾವೆಲ್ಲ ಕೂಡ ಒಂದು ಮೀಟಿಂಗನ್ನು ಮಾಡಿದ್ದೀವಿ. ಮೀಟಿಂಗನ್ನು ಮಾಡಿ ಎಲ್ಲ ವೀಕ್ಷಣೆಯನ್ನು ಕೂಡ ಮಾಡಿದ್ದೀವಿ. ಕಾಮಗಾರಿ ಯಾವ ರೀತಿ ಪ್ರಗತಿ ಆಗ್ತಾ ಇದೆ ಅದರ ಪರಿಶೀಲನೆ ಕೂಡ ನಾವು ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಸರ್ಕಾರಿ ವೈದ್ಯಕೀಯ ಶಿಕ್ಷಣ ಇಲಾಖೆಯ ನಿರ್ದೇಶಕರಾದ ಡಾಕ್ಟರ್ ಸುಜಾತ ರಾಥೋಡ್, ಜಂಟಿ ನಿರ್ದೇಶಕರಾದ ವಿಜಯ್, ಜಿಲ್ಲಾಧಿಕಾರಿ ಎನ್ಎಂ ನಾಗರಾಜು, ಚಿಕ್ಕಬಳ್ಳಾಪುರ ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಡೀನ್ ಮತ್ತು ನಿರ್ದೇಶಕರಾದ ಸಿದ್ದೀಕ್ ಎಂ ಅಹಮದ್ ಮತ್ತಿತರರು ಹಾಜರಿದ್ದರು. ಡಿ ದೇವರಾಜ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬಡ ಮಹಿಳೆಯೊಬ್ಬಳು ಮಗಳ ಮದುವೆಗೆಂದು ಮನೆಯಲ್ಲಿ ಇಟ್ಟಿದ್ದ ಚಿನ್ನಾಭರಣಗಳನ್ನು ಕಳ್ಳರು ಕದ್ದು ಪರಾರಿಯಾಗಿದ್ದಾರೆ.
ಈ ಸಂಬಂಧ ಪೊಲೀಸ್ ಠಾಣೆಗೆ ದೂರು ಕೊಡಲು ಹೋದ್ರೆ ಬೇಜವಾಬ್ದಾರಿ ಉತ್ತರ ನೀಡುತ್ತಿದ್ದಾರಂತೆ. ಆದರೆ ಮಹಿಳೆ ಇದೀಗ ದಿಕ್ಕು ತೋಚದಂತಾಗಿದ್ದಾಳೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಬಡ ಕುಟುಂಬದಲ್ಲಿ ಮಗಳ ಮದುವೆ ಅಂತ ಹಣ ಕೂಡಿಟ್ಟುಕೊಂಡು ಮಾಡಿಸಿಟ್ಟಿದ್ದ ಚಿನ್ನಾಭರಣಗಳನ್ನ ಕಳ್ಳತನ ಆಗಿರೋದು ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಾಗಿಲು ಪ್ರದೇಶದಲ್ಲಿ. ಹೌದು, ಕಂದವಾರ ಬಾಗಿಲಿನ ನಿವಾಸಿ ನರಸಮ್ಮ 10 ವರ್ಷಗಳ ಹಿಂದೆ ತನ್ನ ಗಂಡ ತೀರಿಕೊಂಡಿದ್ರು. ಎದೆಗುಂದದೆ ಸಂಸಾರದ ಜವಾಬ್ದಾರಿಯನ್ನ ಹೊತ್ತು ಎರಡು ಮಕ್ಕಳನ್ನ ಸಾಕಲು ಕೂಲಿ ನಾಲಿ ಮಾಡಿ ಜೀವನ ಸಾಗಿಸುತ್ತಿದ್ಲು. ಇತ್ತ ಮನೆಯಲ್ಲಿ ವಯಸ್ಸಿಗೆ ಬಂದ ಮಗಳಿಗೆ ಮದುವೆ ಮಾಡಬೇಕು ಅಂತ ಹಲವು ವರ್ಷಗಳಿಂದ ಕೂಲಿ ನಾಲಿ ಮಾಡಿ ಹಣ ಕೂಡಿಟ್ಟುಕೊಂಡು ಚಿನ್ನಾಭರಣಗಳನ್ನು ಮಾಡಿಸಿಟ್ಟುಕೊಂಡಿದ್ಲು. ಆದರೆ ಅದ್ಯಾರೋ ವಕ್ರದೃಷ್ಟಿ ನರಸಮ್ಮ ಮನೆ ಮೇಲೆ ಬಿತ್ತೋ ಗೊತ್ತಿಲ್ಲ. ಹಾಡ ಹಗಲೇ ಕಳ್ಳರು ಮನೆಗೆ ಕನ್ನ ಹಾಕಿ ಮನೆಯಲ್ಲಿದ್ದ ಬೀರು ಬೀಗ ಮುರಿದು ಸುಮಾರು 6 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನಾಭರಣಗಳನ್ನು ಕದ್ದೊಯ್ದಿದ್ದಾರೆ. ಖಾನೆಗಿಂದ ಬರೋಷ್ಟೊತ್ತಿಗೆ ಎಲ್ಲ ಇದು ಕಿತ್ತಾಕಿದ್ರು. ಬೆಳಗ್ಗೆ ಅಷ್ಟು ನಾನು 4 ಗಂಟೆಗೆ ದೇವಸ್ಥಾನ ಕೆಲಸಕ್ಕೆ ಹೋಗ್ತೀನಿ. ಕೆಲಸದಿಂದ ಬಂದು ಹಂಗೆ 2 ಮನೆ ಕೆಲಸ ಮಾಡ್ಕೊಳ್ತೀನಿ. ಮತ್ತೆ ಬಂದು ಕೆಲಸ ಮಾಡಿಕೊಂಡು ನಾನು ದನ ಮೇಸಕ್ಕೆ ಹೊರಟೋಗ್ತೀನಿ. ದನ ಮೇಸ್ಕೊಂಡು ಮೇವು ಕೊಯ್ಕೊಂಡು ಬಂದು ಇದು ಮಾಡ್ಕೋತೀನಿ. ಅಂಥದ್ದು ಆವತ್ತು ನಾನು ದನಗಳಿಗೆ ಹೋಗಿಲ್ಲ. ದನಗಳಿಗೆ ಹೋಗ್ದಿರ ಬಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಬಾಗಿಲು ತೆಗೆದೆ. 2 ಸುತ್ತು ಹಾಕಿರೋದು ಒಂದೇ ಸುತ್ತೆ ಬಂತು. ಬಾಗಿಲು ತೆಗೆಯೋಷ್ಟೊತ್ತಿಗೆ ಬೇಗ ಬಂತು. ಏನಪ್ಪ ಅಂತೇಳಿ ಹಂಗೆ ಬೀರು ಹತ್ರ ಹೋದೆ ರೂಮಲ್ಲಿ. ರೂಮಲ್ಲಿ ಹೋಗೋಷ್ಟೊತ್ತಿಗೆ ಎಲ್ಲ ಕಿತ್ತು ಗುಡ್ಡೆ ಇಕ್ಕಿದ್ರು. ಆಮೇಲೆ ನನಗೆ ಏನಾಯಿತು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಒಡವೆ ಎಲ್ಲ ಖಾಲಿ ಆಗೋಗಿತ್ತು. ನೋಡಿದೆ ಒಡವೆ ಎಲ್ಲನೂ ನಕ್ಲೀಸು, ಗೆಜ್ಜೆ ಮಾಟಿ, ಸುತ್ತಿನ ಮಾಟಿ, 2 ಜೊತೆ ಯಾಂಗೀಸು, 1 ಜೊತೆ ಕಲ್ಲಿನ ಒಲೆ, ಮತ್ತು ಮಾಮೂಲಿ ಯಾಂಗೀಸ್ ಒಂದು, ಇದು ಫ್ಯಾನ್ಸಿ ಒಲೆ ಒಂದು. ಎಷ್ಟು ಪ್ರಮಾಣದ ಒಲೆ ಅದು? ಒಂದು 3 ಲಕ್ಷ ರೂಪಾಯಿ ಬಾಳುತ್ತೆ ಈ ಇದರಲ್ಲಿ. ಏನು ಅನಿಸ್ತಾ ಐತೆ ಅಂದರೆ ಬಾಧೆ ಆಗ್ತೈತೆ. ಎಷ್ಟು ಸಂಪಾದನೆ ಮಾಡ್ತೀವ ನಾವು ಇವಾಗ ಅನ್ನೋದು ನಮಗೆ ಬಾಧೆ ಆಗ್ತೈತೆ. ನನ್ನ ಮಗಳಿಗೋಸ್ಕರ ಮಾಡಿಸಿದೆ. ನಮ್ಮ ಯಜಮಾನ್ರು ಇಲ್ಲ ಅಂತ ಹೇಳಿಬಿಟ್ಟು ನಾನು ಕೆಲಸ ಮಾಡಿ ಮನೆ ಕೆಲಸ ಕೂಲಿ ಕೆಲಸ ಮಾಡಿ ಸಂಪಾದನೆ ಮಾಡ್ಕೊಂಡು ಇಟ್ಕೊಂಡಿದ್ದೆ. ನಮ್ಗೆ ತುಂಬ ಕಷ್ಟಪಟ್ಟು ಸಾಗ ತಗೊಂಡಿದ್ರು ನಮ್ಮಮ್ಮ ಕೂಲಿ ಮಾಡಿ. ಈಗ ಏಕಾಏಕಿ ಈ ಥರ ಆಗೋಗ್ಬಿಟ್ಟಿದೆ. ತುಂಬ ನೋವಾಗ್ತೈತೆ. ಇವಾಗ ಈಗಿರೋ ಸಿಚುವೇಶನಲ್ಲಿ ನಾವು ಸಂಪಾದನೆ ಮಾಡಿ ತಗೊಳಕ್ಕಾಗಲ್ಲ. ಆದಷ್ಟು ಬೇಗ ನಮ್ಮ ಒಡವೆ ನಮಗೆ ಸಿಗೋ ಥರ ಮಾಡಿಕೊಟ್ರೆ ಒಳ್ಳೆಯದು. ನಾವು ತುಂಬ ನಮ್ಮಮ್ಮ ಕಷ್ಟಪಟ್ಟು ತಗೊಟ್ಟಿದ್ರಲ್ವಾ, ತುಂಬ ಆಸೆಯಿಂದ ಹಾಕ್ಕೊತಿದ್ದೆ. ಈಗ ಇಲ್ಲ, ತುಂಬ ನೋವಾಗ್ತಿದೆ. ಏನೆಲ್ಲ ಒಡವೆ ಹೋಗಿದೆ? ನೆಕ್ಲೇಸು 1-2 ಜೊತೆ ವಾಲೆ, ನಮ್ಮಮ್ಮದ 2 ಜೊತೆ ವಾಲೆ, 2 ನಮ್ಮಮ್ಮದು ನಂದು ಗೆಜ್ಜೆ ಮಾಟಿ ಎಲ್ಲ ಹೋಗಿದೆ. ನನ್ನ ಮದುವೆಗಂತ ಮಾಡಿಸಿದ್ರು. ಈ ಥರ ಆಗೋಗಿದೆ. ಈಗ 3-4 ಲಕ್ಷ ಬೆಳೆ ಬೆಳೆದಿದೆ. ಈಗ ಇರೋ ಈಗಿರೋ ಸಿಚುವೇಶನಲ್ಲಿ ಆಗಲ್ಲ. ನಮ್ಮಮ್ಮ ಒಬ್ಬಳು ಸಂಪಾದನೆ ಮಾಡಿ ಎಲ್ಲ ದುಡ್ದಿಟ್ಟಿದ್ರು. ಈಗ ಆಗೋದಿಲ್ಲ ಅಷ್ಟೊಂದು ತಗೊಳೋದಕ್ಕೆ. ಈಗ ಅದೇ ಈಗಿನ ಒಡವೆ ತಗೊಂಡು ಅಕಸ್ಮಾತ್ ಸಿಕ್ಕಿದ್ರೆ ಈಗ ನನ್ನ ಮದುವೆ ಮಾಡ್ತಾರೆ, ಇಲ್ಲಾಂದ್ರೆ ಇನ್ನು ಸಂಪಾದನೆ ಮಾಡಿ ಇದು ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇತ್ತ ಮಗಳ ಮದುವೆಗೆ ಅಂತ ಚಿನ್ನಾಭರಣಗಳನ್ನು ಕಳ್ಳರು ಕದ್ದೊಯ್ದಿದ್ದರಿಂದ ನರಸಮ್ಮ ಕುಟುಂಬ ಕಂಗಾಲಾಗಿದ್ದಾರೆ. ವರ್ಷಾನುಗಟ್ಟಲೆ ಹಗಲಿರುಳು ದುಡಿದು 1-1 ರೂಪಾಯಿ ಕೂಡಿಟ್ಟುಕೊಂಡು ಮಗಳ ಮದುವೆ ಮಾಡಬೇಕು ಅಂತ ಒಂದೊಂದೇ ಮಡಿಸಿಟ್ಟುಕೊಂಡಿದ್ದ ಚಿನ್ನಾಭರಣಗಳನ್ನು ಕಳ್ಳರು ಕದ್ದೊಯ್ದಿದ್ದಾರೆ. ಇದರಿಂದ ಕಂಗಾಲಾದ ಬಡ ಕುಟುಂಬ ತಮ್ಮ ನೋವನ್ನು ತೋಡಿಕೊಂಡಿದ್ದು ಹೀಗೆ. ಈ ಥರ ಒಡವೆ ಕಳ್ಳತನ ಆಗಿದೆ ಅಂತೇಳಿ ಬಾಮಯ್ದ ಫೋನ್ ಮಾಡಿದೆ. ನಾನು ಅವಾಗ ಏನಾಯಿತು ಅಂದು ಮನೆ ಹತ್ರ ಬಂದಾಗ ನೋಡಿ ಈ ಥರ ನಮ್ಮ ಕಂಪ್ಲೇಂಟ್ ಕೊಟ್ಟಿದ್ರೆ ಅಂತ ಕೇಳಿದೆ. ಕೊಟ್ಟಿದ್ದೀವಿ ಅಂತ ಹೇಳ್ದೆ. ಆಮೇಲೆ ನಾನು ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಏನು ಸರ್ ಈ ಥರ ಕಂಪ್ಲೇಂಟ್ ಬಂದಿದೆ ಅಂತ, ಏನು ಸರ್ ಅಂದರೆ ಓನಪ್ಪ ಬಂದಿದೆ ಇವಾಗ ಸ್ಟಾಪ್ ಇಲ್ಲ ನಾಳೆ ಬರ್ತೀವಿ. ಅಲ್ಲ ಸರ್ ನಾಳೆ ಬಂದರೆ ಹೆಂಗೆ ಸರ್ ಈ ಥರ ಈ ಥರ ತೊಂದರೆ ಆಗಿದೆ, ಅಲ್ಲಿ ಅಮ್ಮನ ತಲೆ ಕೆಟ್ಟೋಗಿದೆ ಅದು ಇದು ಅಂತ ಹೇಳಿದ್ರು. ಅವ್ರಿಗೆ ಏನು ಕೇಳಿಲ್ಲ. ಆಮೇಲೆ ನಾವು ದೊಡ್ಡಮಳ್ಳಿ DMC ಅಂತೇಳಿ ಚಂದ್ರಕೇಶ್ ಅಂತಿದ್ವಿ, ಅವರು ಫೋನ್ ಮಾಡಿ ಅವರು ಕೌನ್ಸಿಲರ್ ಫೋನ್ ಮಾಡಿ ಕೌನ್ಸಿಲರು ಅವ್ರಿಗೆ ಫೋನ್ ಮಾಡಿದ್ಮೇಲೆ ಅವರು ನಮ್ಮ ಹಿಂದೆ ಬಂದು ಒಂದು ಫೋಟೋ ತಗೊಂಡು ಹೋದರು. ಆಯ್ತಪ್ಪ ನೋಡ್ತೀವಿ ಮಾಡ್ತೀವಿ ಅಂತ ಹೇಳಿದರು. ಈ ಮುಂದೆವರೆಗೂ ಏನಿಲ್ಲ. ರಾತ್ರಿ ಹೋದೀವಿ ನಮ್ಮ ಅಕ್ಕನ ಕರ್ಕೊಂಡು. ಅವ್ರು ಹೋದಾಗ ಏನು ಸರ್ NCR ಕೊಡಿ ಸರ್ ಅಂತೇಳಿ ASI ಸಾಹೇಬ್ರನ್ನ ಕೇಳಿದರೆ, ಇಲ್ಲ ರೀ ಹಂಗೆ ಕೊಡೋಕ್ಕೆ ಬರೋಲ್ಲ, ಯಾರ ಮಗ ಅನುಮಾನ ಇದ್ರೆ ಹೇಳಿ ಅಂದರು. ಇಲ್ಲ ಸರ್ ನಮಗೆ ಯಾರ ಮೇಲೆ ಅನುಮಾನ ಇಲ್ಲ, ನಾವು ಆ ಥರ ಇದ್ರೆ ಕೊಡೋಕ್ಕೆ ಬರೋಲ್ಲಪ್ಪ ಅಂತ ಹೇಳಿದರು. ಸರಿ ಆಯಿತು ಅಂತೇಳಿ ನಾವು ಹೊರಟು ಬಂದ್ವಿ. ಇಂದವರೆಗೂ ಬಂದು ಏನು ಕ್ರಮ ತಗೊಂಡಿಲ್ಲ. ಇದನ್ನು ದಯವಿಟ್ಟು ಕ್ರಮ ತಗೊಂಡು ಇದು ಏನಾದರೂ ನಮಗೆ ನ್ಯಾಯ ಕೊಡಿಸ್ಬೇಕು. ನ್ಯಾಯ ಕೊಡ್ಸಂತ ಪೊಲೀಸರು ಈ ಥರ ಮಾಡ್ತಿದ್ರು ಅಂತಂದರೆ ಯಾಕೆ ಈ ಥರ? ಯಾಕಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್, ಬರಲೇ ಇಲ್ಲ. ನಾವು ಬಲಂತಕ್ಕೆ ಇವರು ಕೌನ್ಸಿಲರ್ ಫೋನ್ ಮಾಡಿದಾಗ ಬಂದು ಅವ್ರು ಫೋಟೋ ತಗೊಂಡು ಹೋದರು. ನೋಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ.
ಏನಿಲ್ಲ ನೋಡ್ತೀವಿ ಪತ್ತೆ ಮಾಡ್ತೀವಿ ಸಿಗುತ್ತೆ ಬಿಡಮ್ಮ ಅಂತ ಹೇಳ್ತಾರೆ. ಏನು ಅನಿಸ್ತಾ ಇದೆ ಅಂದರೆ ಅವ್ರಿಗೆ ಯಾಕೆ ಈ ಥರ ಕ್ರಮ ತಗೊಂತಿಲ್ಲ, ನಮಗೆ ಅನುಮಾನ ಆಗ್ತಾ ಇದೆ. ನ್ಯಾಯ ಸಿಗ್ತಾ ಇಲ್ಲಲ್ಲ ಅಲ್ಲಿ ಬಡವರು, ಅವರು ನಾಲ್ಕು ಮನೆ ಕೆಲಸ ಮಾಡಿ ದೇವಸ್ಥಾನ ಕೆಲಸ ಮಾಡಿ ಹಣ ಕೂಡಿಕೊಂಡು ಮಗಳಿಗೆ ಮದುವೆ ಮಾಡ್ಬೇಕು ಅಂತೇಳಿ ಹಣ ಒಡವೆ ಎಲ್ಲ ಮಾಡಿಸಿದ್ದು. ಆ ಒಡವೆ ಈ ಥರ ಆಗಬೇಕಾದ್ರೆ ಅದನ್ನು ಕ್ರಮ ತಗೊಂಡ್ರೇ ಇವರು ಬರ್ತೀವಿ ನೋಡ್ತೀವಿ ಅಂತೇಳಿ ಇಂದವರೆಗೂ ಬಂದಿಲ್ಲ. ಬಡವ್ರಿಗೆ ನ್ಯಾಯನೇ ಸಿಗ್ತಾ ಇಲ್ಲಲ್ಲ. ನಾವು ಮೂರು ದಿವಸದಿಂದ ಹೋಗ್ತಾನೆ ಇದ್ದೀನಿ. ಇವತ್ತು ಹೋಗ್ಬೇಕು ಅಂದ್ಕೊಂಡೆ, ಅಷ್ಟರೊಳಗಡೆ ಯಾರೋ ನಿಮ್ಗೆ ಮೆಸೇಜ್ ಕೊಟ್ಟರೆ ಬಂದ್ರಿ ನೀವು ಅದರಿಂದ ಇದ್ದೀನಿ, ಹೋಗ್ತೀನಿ ಹೋಗಿ ಎನ್ ಸಿ ಆರ್ ಕೇಳ್ತೀನಿ. ಆ ಎನ್ ಸಿ ಆರ್ ಕೊಡಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಅದ್ಯಾಕೆ ಕೊಡಕ್ಕೆ ಬರೋಕ್ಕಾಗಲ್ಲ ಸರ್? ಎಫ್ ಐ ಆರ್ ಮಾಡಲ್ಲ ಅಂತಾರೆ ಎಲ್ಲರೂ, ನಾವು ಆ ಥರ ಮಾಡಕ್ಕೆ ಬರಲ್ಲ ಅಂತೇಳಿ ಎಸ್ ಸಾಹೇಬ್ರು ಆ ಮಾತು ಹೇಳಿದ್ದಾರೆ. MMTV ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್, ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಓಂ ಡೆಕೋರೇಷನ್ ಅಂಡ್ ಸರ್ವಿಸಸ್ನಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಶ್ರೀಕೃಷ್ಣ ರಾಧೆಯರ ಮಕ್ಕಳ ವೇಷಭೂಷಣಕ್ಕೆ ಬೇಕಾದ ಎಲ್ಲ ವಸ್ತುಗಳು ಲಭ್ಯ. ಇನ್ನೇಕೆ ತಡ, ಇಂದೇ ಸಂಪರ್ಕಿಸಿ ಓಂ ಡೆಕೋರೇಷನ್ ಅಂಡ್ ಸರ್ವಿಸಸ್, ಟೌನ್ ಹಾಲ್ ಸರ್ಕಲ್ ಅಪೋಸಿಟ್ ಟು ಮುನ್ಸಿಪಲ್ ಆಫೀಸ್, ಬಿಸೈಡ್ ಇಂಡಿಯನ್ ಕಾಫಿ ವರ್ಕ್ಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8892498657. ಪುನೀತ್ ಎವಿ ಮಾಲೀಕರು, ಓಂ ಡೆಕೋರೇಷನ್ ಅಂಡ್ ಸರ್ವಿಸಸ್. 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಜೈನ್ ಮಿಷನ್ ಹಾಸ್ಪಿಟಲ್ನಲ್ಲಿ ಉಚಿತ ಕಣ್ಣು ಮತ್ತು ದಂತ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಥಳ ಜೈನ್ ಮಿಷನ್ ಹಾಸ್ಪಿಟಲ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಿನಾಂಕ August 10-20. ಸಮಯ ಬೆಳಿಗ್ಗೆ 10-00 to 2:00. ಶಿಬಿರದಲ್ಲಿ ಶಸ್ತ್ರಚಿಕಿತ್ಸೆಗೆ ಸೂಚಿಸಿದ್ದಲ್ಲಿ ಅಥವಾ ಹೆಚ್ಚಿನ ಚಿಕಿತ್ಸಾ ವಿಧಾನಗಳಿಗೆ %50 ರಿಯಾಯಿತಿ ಇರುತ್ತದೆ. ಶಸ್ತ್ರಚಿಕಿತ್ಸೆಗಳನ್ನು ಬೆಂಗಳೂರಿನ ಹಿರಿಯ ವೈದ್ಯರು ಮಾಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಮತ್ತು ನೋಂದಣಿಗಾಗಿ ಸಂಪರ್ಕಿಸಿ 6364453769. ವಿಶ್ವದ 7 ಅದ್ಭುತಗಳ ಮಾದರಿಯಲ್ಲಿ ಕರ್ನಾಟಕದ 7 ಅದ್ಭುತಗಳನ್ನು ಗುರುತಿಸಲು ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸಂಸ್ಥೆಯು ಪ್ರವಾಸೋದ್ಯಮ ಇಲಾಖೆಯ ಸಹಭಾಗಿತ್ವದಲ್ಲಿ ರಾಜ್ಯವ್ಯಾಪಿ ಅಭಿಯಾನ ನಡೆಸುತ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಡವರ ಊಟಿ ಎಂದೇ ಹೆಸರಾಗಿರುವ ನಂದಿಗಿರಿಧಾಮ ಹಿಮಾಲಯದ ಅನುಭವ ನೀಡುವ ಸ್ಕಂದಗಿರಿ, ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದೇ ಖ್ಯಾತಿ ಪಡೆದಿರುವ ವಿದುರಾಶ್ವತ್ಥ ಸ್ಥಳಗಳು ಈಗಾಗಲೇ ರಾಜ್ಯದ 100 ಅದ್ಭುತಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ. ಈಗಾಗಲೇ ನಾಮನಿರ್ದೇಶನಗೊಂಡಿರುವ 100 ಅದ್ಭುತಗಳ ಸಾಲಲ್ಲಿ ನಿಂತಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಈ 3 ಸ್ಥಳಗಳ ಪೈಕಿ ನಿಮ್ಮ ಆಯ್ಕೆಯ ಸ್ಥಳಕ್ಕೆ 10 ವೋಟ್ ಮಾಡಿ ಇವನ್ನು ರಾಜ್ಯದ 7 ಅದ್ಭುತಗಳನ್ನಾಗಿಸಬಹುದು. ಪ್ರಸ್ತುತ 100 ಅದ್ಭುತಗಳ ಪಟ್ಟಿಯಲ್ಲಿರುವ ಸ್ಥಳಗಳಲ್ಲಿ ಅತಿ ಹೆಚ್ಚು ವೋಟ್ ಪಡೆದ ಸ್ಥಳಗಳು ಮುಂದಿನ ಅಂತಿಮ 49 ಪಟ್ಟಿಗೆ ಬರಲಿದೆ. ತದನಂತರ ಅಂತಿಮ 21 ಪಟ್ಟಿಯಲ್ಲಿ ಉಳಿದು ಬಳಿಕ ಪ್ರವಾಸೋದ್ಯಮ ಇಲಾಖೆ ತಜ್ಞರ ಸಮಿತಿಯ ಆಯ್ಕೆಯಂತೆ ಕರ್ನಾಟಕದ 7 ಅದ್ಭುತಗಳ ಸಾಲಿನಲ್ಲಿ ನಿಲ್ಲಬಹುದು. ಹೀಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರತಿಯೊಬ್ಬರೂ ತಮ್ಮ ಪಾಲಿನ 10 ವೋಟ್ಗಳನ್ನು ತಮ್ಮ ನೆಚ್ಚಿನ ಸ್ಥಳಕ್ಕೆ ನೀಡಬಹುದು. ಜೊತೆಗೆ ಸ್ನೇಹಿತರು, ಕುಟುಂಬ ಸದಸ್ಯರು ಅಭಿಯಾನದಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸಬಹುದು. ಈಗಾಗಲೇ www.7wondersofkarnataka.com ನಾಮನಿರ್ದೇಶನಗೊಂಡಿರುವ 100 ಅದ್ಭುತಗಳ ಸಾಲಿನಲ್ಲಿ ನಿಂತಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಈ 3 ಸ್ಥಳಗಳ ಪೈಕಿ ನಿಮ್ಮ ಆಯ್ಕೆಯ ಸ್ಥಳಕ್ಕೆ ತಲಾ 10 ವೋಟ್ ಮಾಡಿ ಇವನ್ನು ರಾಜ್ಯದ 7 ಅದ್ಭುತಗಳನ್ನಾಗಿಸಬಹುದು. MMTV ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ. ಅಕ್ರಮವಾಗಿ ಸಾಗಿಸುತ್ತಿದ್ದ 830 kg ರಕ್ತ ಚಂದನ ತುಂಡುಗಳಿದ್ದ ವಾಹನ ಹಾಗೂ 2 ಆರೋಪಿಗಳನ್ನು ವಶಕ್ಕೆ ಪಡೆದಿರುವ ಘಟನೆ ಮಾಲೂರಿನಲ್ಲಿ ನಡೆದಿದೆ.
ಅರಣ್ಯ ಇಲಾಖೆಗೆ ಬಂದ ಖಚಿತ ಮಾಹಿತಿಯ ಮೇರೆಗೆ ಅಕ್ರಮವಾಗಿ ಸಾಗಿಸುತ್ತಿದ್ದ 830 ಕೆಜಿ ರಕ್ತ ಚಂದನ ತುಂಡುಗಳಿದ್ದ ವಾಹನ ಹಾಗೂ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದಿರುವ ಘಟನೆ ಮಾಲೂರಿನಲ್ಲಿ ನಡೆದಿದೆ. ಮಾಲೂರು ಪಟ್ಟಣದ ವಲಯ ಅರಣ್ಯ ಅಧಿಕಾರಿ ಕಚೇರಿ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ವಲಯ ಅರಣ್ಯ ಅಧಿಕಾರಿ ಧನಲಕ್ಷ್ಮಿ, ಖಚಿತ ಮಾಹಿತಿಯ ಮೇರೆಗೆ ಮಾಲೂರು ಹೊಸೂರು ಮುಖ್ಯ ರಸ್ತೆಯ ಕೂರಂಡಹಳ್ಳಿ ಅರಣ್ಯ ಪ್ರದೇಶದ ಬಳಿ ತಮಿಳುನಾಡು ಮೂಲದ ಅಶೋಕ ಲೈಲ್ಯಾಂಡ್ ವಾಹನವನ್ನು ಪರಿಶೀಲನೆ ನಡೆಸಿದಾಗ ವಾಹನದಲ್ಲಿ ಅಂದಾಜು ಮೌಲ್ಯ 80 ಲಕ್ಷ ರೂಪಾಯಿಗಳ 830 ಕೆಜಿ ರಕ್ತ ಚಂದನ ತುಂಡುಗಳನ್ನು ಅಕ್ರಮವಾಗಿ ರವಾನಿಸಲಾಗುತ್ತಿತ್ತು. ಪರಿಶೀಲನೆ ವೇಳೆ ತಮಿಳುನಾಡು ಮೂಲದ ಉದಯಮೂರ್ತಿ, ಕೋಲಾರ ಮೂಲದ ರಮೇಶ್ ಎಂಬುವವರನ್ನು ದಸ್ತಗಿರಿ ಮಾಡಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುತ್ತದೆ ಎಂದು ತಿಳಿಸಿದರು. ಖಚಿತ ವರ್ತಮಾನದ ಮೇರೆಗೆ ಬೆಳಗಿನ ಜಾವ ಮಾಲೂರು ಹೊಸೂರು ರೋಡಲ್ಲಿ ಬರ್ತಾ ಕೂರಂಡಳ್ಳಿ ಫಾರೆಸ್ಟ್ ಹತ್ರ ಗಾಡಿ ಹಿಡಿದಿದ್ದೀವಿ. ಅದು ಗಾಡಿ ತುಂಬ ಕ್ರೇಟ್ ಸರ್ಕಾರಿ ಕ್ರೇಟ್ಗಳಿತ್ತು, ಒಳಗಡೆ ರಕ್ತಚಂದನ ಇತ್ತು. ತೆಗೆದು ನೋಡಲಾಗಿ 30 ತುಂಡಿದೆ, ಆಲ್ಮೋಸ್ಟ್ 876 ಕೆಜಿ ಇದೆ. ಆ 870 ಇಬ್ಬರು, ಒಬ್ಬರು ಡ್ರೈವರು ಮತ್ತು ಒಬ್ಬ ಜೊತೆಲಿದ್ದವರು, ಡ್ರೈವರು ಚೆನ್ನೈ ಅವರು, ಜೊತೆಲಿದ್ದವರು ಕೋಲಾರದವರು ರಮೇಶ್ ಅಂತೇಳಿ, ಡ್ರೈವರ್ ಉದಯಮೂರ್ತಿ ಅಂತೇಳಿ. ಈಗ ನಾವು ಅವ್ರನ್ನ ಕಸ್ಟಡಿಗೆ ತೊಗೊಂಡಿದ್ದೀವಿ. ರಕ್ತಚಂದನ ಮತ್ತು ವೆಹಿಕಲ್ ಸೀಸ್ ಮಾಡಿದ್ದೀವಿ. ಈಗೆಲ್ಲ ಡೀಸೆಲ್ ಪ್ರೊಸೆಸ್ ಶುರು ಮಾಡ್ತೀವಿ. ಅದೆಷ್ಟು ವೆಚ್ಚ ಬಂದವಳು? ಆ 870 ಕೆಜಿ ಇದೆ, ಸರ್ಕಾರಿ ರೇಟ್ ಪ್ರಕಾರ ಆಲ್ಮೋಸ್ಟ್ ಒಂದು 80 ಲ್ಯಾಕ್ಸ್ ಆಗ್ತದೆ. ಈ ಸಂದರ್ಭದಲ್ಲಿ ಉಪ ವಲಯ ಅರಣ್ಯಾಧಿಕಾರಿ ಜಿಆರ್ ವೆಂಕಟರಮಣ, ಹರೀಶ್, ಅರಣ್ಯ ರಕ್ಷಕ ರಮೇಶ್, ಪ್ರಮೋದ್ ಹಾಗೂ ಸಿಬ್ಬಂದಿ ಇದ್ದರು. ಪಿ ಪ್ರಕಾಶ್, ಎಂಎಂಟಿವಿ ನ್ಯೂಸ್, ಮಾಲೂರು. ಇದೀಗ ಬ್ರೇಕ್, ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಕೆವಿ ಕಾಲೇಜ್ ಆಫ್ ಫಾರ್ಮಸಿ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. 2022-23 ಸಾಲಿನ ದಾಖಲಾತಿ ಪ್ರಾರಂಭವಾಗಿದೆ. ಡಿ ಫಾರ್ಮಾ, ಕನಿಷ್ಠ ವಿದ್ಯಾರ್ಹತೆ ಪಿಯುಸಿ ಪರೀಕ್ಷೆಯ ಉತ್ತೀರ್ಣರಾಗಿರಬೇಕು. ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂ, ಪಿಸಿಬಿ ಅವಧಿ 2 ವರ್ಷ. ಬಿ ಫಾರ್ಮಾ, ಕನಿಷ್ಠ ವಿದ್ಯಾರ್ಹತೆ ಪಿಯುಸಿ ಉತ್ತೀರ್ಣರಾಗಿರಬೇಕು. ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂ, ಪಿಸಿಬಿ ಉತ್ತೀರ್ಣರಾಗಿರಬೇಕು. ಅವಧಿ 4 ವರ್ಷಗಳು, 8 ಸೆಮಿಸ್ಟರ್ಗಳು. ಕೆಲವೇ ಸೀಟುಗಳು ಮಾತ್ರ ಬಾಕಿ ಇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಕೆವಿ ಸತೀಶ್, ಪ್ರಾಂಶುಪಾಲರು, ಕೆವಿ ಫಾರ್ಮಸಿ. ದೂರವಾಣಿ 9011447641. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ವರಮಹಾಲಕ್ಷ್ಮಿ ಹಾಗೂ ಗೌರಿ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ಜನತೆಗೆ ಸುವರ್ಣಾವಕಾಶ. ಎಲ್ಲ ದ್ವಿಚಕ್ರ ವಾಹನಗಳಿಗೆ ಡಿ ಕಾರ್ಬೋನೈಸೇಷನ್ ಮಾಡಿಸಿದ್ದಲ್ಲಿ ವಾಯುಮಾಲಿನ್ಯ ತಪಾಸಣೆ ಉಚಿತ. ಎಲ್ಲ ತರಹದ ಕಾರು ಮತ್ತು ಲಘು ಸರಕುಗಳ ವಾಹನ ಡಿ ಕಾರ್ಬೋನೈಸೇಷನ್ ಮಾಡಿಸಿದಲ್ಲಿ ವಾಯುಮಾಲಿನ್ಯ ತಪಾಸಣೆ ಹಾಗೂ ವೀಲ್ ಅಲೈನ್ಮೆಂಟ್ ಉಚಿತ. ಎಲ್ಲ ರೀತಿಯ ಮಧ್ಯಮ ಮತ್ತು ಭಾರಿ ಸರಕುಗಳ ವಾಹನಗಳಿಗೆ ಡಿ ಕಾರ್ಬೋನೈಸೇಷನ್ ಮಾಡಿಸಿದಲ್ಲಿ ವಾಯುಮಾಲಿನ್ಯ ತಪಾಸಣೆ ಹಾಗೂ ವೀಲ್ ಅಲೈನ್ಮೆಂಟ್ ಉಚಿತ. ಎಲ್ಲ ತರಹದ ದ್ವಿಚಕ್ರ ಹಾಗೂ ಪ್ಯಾಕೇಜ್ ಇನ್ಸೂರೆನ್ಸ್ ಮಾಡಿಸಿದಲ್ಲಿ ವಾಯುಮಾಲಿನ್ಯ ತಪಾಸಣೆ ಉಚಿತ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಟ್ ಝೋನ್, ಹೆಚ್ ಪಿ ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಿಂದ್ರ ಹತ್ತಿರ, ಬಿಬಿ ರಸ್ತೆ, NH7, ಚಿಕ್ಕಬಳ್ಳಾಪುರ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜಯಂತಿ ಅಂಗವಾಗಿ 101 ಜೋಡಿ ಉಚಿತ ಸಾಮೂಹಿಕ ವಿವಾಹಗಳು ಏರ್ಪಡಿಸಲಾಗಿದೆ ಎಂದು ಡಿಎಸ್ಎಸ್ ಮುಖಂಡ ಕೆಸಿ ರಾಜಕಾಂತ್ ತಿಳಿಸಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 131ನೇ ಜಯಂತಿಯನ್ನು ಆಚರಣೆ ಮಾಡುವ ಉದ್ದೇಶಗಳನ್ನು ಇಟ್ಟುಕೊಂಡು ಅವರ ಜನ್ಮದಿನಾಚರಣೆ ದಿನನೇ ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಶೋಷಿತ ಸಮುದಾಯಗಳ ಅಭಿವೃದ್ಧಿ ಟ್ರಸ್ಟ್ ಸಹಯೋಗದೊಂದಿಗೆ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಡಿಎಸ್ಎಸ್ ಮುಖಂಡ ಕೆಸಿ ರಾಜಕಾಂತ್, ಇದೇ ತಿಂಗಳು 21ರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜಯಂತಿ ಅಂಗವಾಗಿ ಸಿವಿವಿ ಕ್ಯಾಂಪಸ್ನಲ್ಲಿ 101 ಜೋಡಿ ಉಚಿತ ಸಾಮೂಹಿಕ ವಿವಾಹಗಳನ್ನು ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ಮತ್ತು ಎಲ್ಲ ಜಾತಿಯ ಬಡವರು, ಎಲ್ಲ ಸಮುದಾಯದವರು ಈ ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಳ್ಳಬಹುದು. ಆರ್ಥಿಕವಾಗಿ ಹಿಂದುಳಿದ ಸಮುದಾಯಗಳಿಗೆ ಇಂತಹ ಸಾಮೂಹಿಕ ವಿವಾಹವಾಗುವುದರಿಂದ ಯಾವುದೇ ರೀತಿಯ ಸಾಲಕ್ಕೆ ಒಳಗಾಗದೆ ಗೌರವದಿಂದ ಬದುಕುವಂತಹ ವಾತಾವರಣ ನಿರ್ಮಾಣವಾಗಬಹುದು ಎಂಬ ಕಾರಣದಿಂದ 101 ಸಾಮೂಹಿಕ ವಿವಾಹಗಳನ್ನು ಏರ್ಪಡಿಸಲಾಗಿದೆ ಎಂದರು.
सरकार कार्यक्रम निगदीम स्वल्प तड़वा जयंत आचरण प्रयत्न अरे नावेल अंबेडकर् जयंत आचरण सदर्भ बरी बरतक अतिथिगू नाकुमाता और विषय जन मुटे आशीन पर्स्थिति अवेल दिन कार्यक्रम के सीमित आगे आते कनिष्ठ पक्ष अंबेडकर जयंती दिन नूरा जोड़िया बड़वर एला जातिया एला समुदाय बड़वे सामूहिक विवाह नावेल तीर्मानी अदे रीतिया ऐनवत शोषित समुदाय आगेबू वर्ग समुदाय आगेबू आर्थिकवा हिंदुतक समुदाय इंत वो मद्वेकंद्र तेलेकू सालगारे गौरव बदकतक वातावरण निर्माण आगबूद दृष्टिया इवत अंबेडकर जयंती दिन ना नूरा वो जोड़िया उचित सामूहिक विवाह प्रयत्न ಸುದ್ದಿಗೋಷ್ಠಿಯಲ್ಲಿ ರಾಮಕೃಷ್ಣಪ್ಪ, ಮುನಿನಾರಾಯಣಪ್ಪ, ಡಿಎನ್ ಪರಮೇಶ್, ಚಿನ್ನಪ್ಪ, ಮುನೇಶ್ ಮತ್ತಿತರರು ಹಾಜರಿದ್ದರು. ಡಿ ದೇವರಾಜ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆಯಲ್ಲಿ ಹೋಬಳಿ ಟೈಲರ್ ಕ್ಷೇಮಾಭಿವೃದ್ಧಿ ಸಂಘದ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆಯಲ್ಲಿ ಹೋಬಳಿ ಟೈಲರ್ ಕ್ಷೇಮಾಭಿವೃದ್ಧಿ ಸಂಘದ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ತಾಲೂಕು ಕಾರ್ಮಿಕ ನಿರೀಕ್ಷಕರಾದ ಮಂಜುಳಾ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಂಘದ ಎಲ್ಲ ಪದಾಧಿಕಾರಿಗಳು ಈ ಶ್ರಮ ಕಾರ್ಡ್ಗಳನ್ನು ಮಾಡಿಸಿಕೊಂಡು ಸರ್ಕಾರದಿಂದ ಸಿಗುವ ಎಲ್ಲ ಸೌಲಭ್ಯಗಳ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಏನು ಗೊತ್ತಿಲ್ಲ, ಯಾರೋ ಬರ್ತಾರೆ ಕಂಪ್ಲೇಂಟ್ಸ್ ಕೊಡ್ತಾ ಇದ್ರೆ ಅದನ್ನ ಹೋಗಿ ಅಟೆಂಡ್ ಮಾಡ್ತಾ ಇದ್ರೆ ಸಾಲ್ವ್ ಮಾಡ್ತಾ ಇದ್ವಿ. ಇವಾಗ ಮಾಡಿರೋ ಉದ್ದೇಶ ಏನು, ನಿಮ್ಮ ಗುರುತಿಸ್ಕೋಬೇಕು ಅಂದ್ರೆ ನಿಮ್ದು ಡಾಟಾ ಇರಬೇಕು. ಈಗ ಒಂದು ಯಾವುದೋ ಒಂದು ಕಂಪ್ನಿಗೆ ಹೋಗ್ತೀರಿ, ಕಂಪ್ನಿಗೆ ಹೋದಾಗ ಕಂಪ್ನಿ ಆ ಕಂಪ್ನಿನಲ್ಲಿ ಯಾವ ಕಾಯ್ದೆ ಅನ್ವಯ ಆಗುತ್ತೆ ಅಥವಾ ಕಂಪ್ನಿನಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ, ಅವರಿಗೆ ಸೇವಾ ಷರತ್ತು ಅಂತ ಇರುತ್ತೆ, ಅವ್ರ ಸರ್ವಿಸ್ ಕಂಡೀಷನ್ಸ್ ನೋಡ್ತೀವಿ ನಾವು, ಅವ್ರಿಗೆ ಏನು ಅಪ್ಲಿಕಬಲ್ ಆಗುತ್ತೆ, ಇಸೈ ಬರಬೇಕಾ, ಪಿ ಎಫ್ ಬರಬೇಕಾ, ಒಂದು ಹತ್ತು ಜನ ಕೆಲಸ ಮಾಡ್ತಾರೆ, ಹತ್ತು ಜನ ಮೇಲ್ಪಟ್ಟು ಕೆಲಸ ಮಾಡ್ತಾ ಇದ್ರೆ ಅವ್ರು ಇಸೈ ಕಂಪಲ್ಸರಿ ಮಾಡಬೇಕು ಅಂತ ಹೇಳ್ತಾರೆ, 20 ಜನ ದಾಟಿದ್ರೆ ಅವ್ರು ಪಿ ಎಫ್ ಕೊಡ್ಬೇಕು ಅಂತ ಹೇಳ್ತಾರೆ. ಆ ಥರ ಅವರೆಲ್ಲ ಏನು, ಅವ್ರಿಗೆ ಒಬ್ರು ಮಾಲೀಕ ಅಂತ ಇರ್ತಾರೆ, ಅವರೆಲ್ಲ ಅವ್ರಿಗೆ ಎಸ್ಐ ಪಿ ಎಫ್ ತಗೊಳ್ತಾ ಇರ್ತಾರೆ. ಅಸಂಘಟಿತ ಕಾರ್ಮಿಕರು ಅಂತ ಹೇಳಿದ್ರೆ ಯಾರು ಒಬ್ರು ಮಾಲೀಕರ ಕಂಟ್ರೋಲ್ ಅಲ್ಲಿ ಇರಲ್ಲ, ನೀವೇ ಸ್ವತಃ ಮಾಲೀಕರು ಆಯ್ತಾ, ನೀವೇ ಸ್ವತಃ ಮಾಲೀಕರು. ಆ ಥರ ತಿಳ್ಕೊಬೇಕು, ನೀವು ಸ್ವತಃ ಮಾಲೀಕರಾಗಿರ್ತೀರಾ, ನಿಮ್ದು ನಿಮ್ ಕೆಲಸ ನೀವು ಮಾಡ್ತಾ ಇರ್ತೀರ, ಆದ್ರೆ ನಿಮ್ದು ದತ್ತಾಂಶ ಇಲ್ಲ, ದತ್ತಾಂಶ ಇಲ್ಲದೆ ಅದ್ರ ಕಾರಣದಿಂದನೇ ನಿಮ್ಗೆ ಯಾವ್ದೊಂದು ಸೌಲಭ್ಯ ಇದುವರೆಗೂ ಸರ್ಕಾರದಿಂದ ಕಲ್ಪಿಸಕ್ಕಾಗಿಲ್ಲ. ಇವತ್ತು ಸ್ಟಾರ್ಟ್ ಮಾಡಿದೀರಿ ನಾವು ಇಲಾಖೆಯಿಂದ ಅಂತ ಅಂದ್ರೆ, ನಿಮ್ಗೆ ಮುಖ್ಯವಾಗಿ ದತ್ತಾಂಶ ಸಂಗ್ರಹಣೆ ಆಗ್ಬೇಕು. ಸಂಗ್ರಹಣೆ ಆದ್ಮೇಲೆ ಇಷ್ಟು ಲಕ್ಷ ಜನ ಇದಾರೆ ಅಥವಾ ಇಷ್ಟು ಸಾವಿರ ಜನ ಇದಾರೆ ಅಂತ ಸರ್ಕಾರದ ಗಮನಕ್ಕೆ ಹೋಗುತ್ತೆ. ಅದು ನಮ್ದು ಇಲಾಖೆ ಒಂದೇ ಅಲ್ಲ, ಕೇಂದ್ರ ಸರ್ಕಾರದ ಡಾಟಾದಲ್ಲಿ ಅದು ನಿಮ್ದು ಮಾಹಿತಿ ಸಂಗ್ರಹಣೆ ಆಗುತ್ತೆ. ಅವಾಗ ಜಿಲ್ಲಾಧ್ಯಕ್ಷ ಬಿ ವೆಂಕಟೇಶ್ ಮಾತನಾಡಿ, ಒಗ್ಗಟ್ಟಿನಲ್ಲಿ ಬಲವಿದೆ, ಹೋಬಳಿಯಿಂದ ತಾಲೂಕಿಗೆ, ತಾಲೂಕಿನಿಂದ ಜಿಲ್ಲೆಗೆ, ಜಿಲ್ಲೆಯಿಂದ ರಾಜ್ಯಕ್ಕೆ ಸಂಘವನ್ನು ಉನ್ನತ ಸ್ಥಾನಕ್ಕೆ ಏರಿಸಲು ಅಭಿವೃದ್ಧಿಪಡಿಸಲು ತಿಳಿಸಿದರು. ಇನ್ನೊಬ್ಬರನ್ನ ನಾವು ಮಾರ್ಗದರ್ಶಕರಾಗಿ ಅಳವಡಿಸಿಕೊಳ್ತೀವಿ ಅಂತದ್ದು ಒಂದು ವೃತ್ತಿಪರವಾಗಿ ಒಂದು ಸಂಘ ಸಂಸ್ಥೆ ಸ್ಥಾಪನೆ ಮಾಡಿದಾಗ ನಿಮಗೆ ಸಮಾಜದ ದೃಷ್ಟಿಯಿಂದ ಆಗಿರ್ಬೋದು ಅಥವಾ ಸರ್ಕಾರದ ಅಥವಾ ಸಂಘ ಸಂಸ್ಥೆಗಳ ಇಲಾಖೆಗಳ ದೃಷ್ಟಿಯಿಂದ ನಮ್ಮಲ್ಲಿರ್ತಕ್ಕಂಥ ಒಂದು ಒಗ್ಗಟ್ಟತನ ಆಗಿರ್ಬೋದು, ನಮ್ಮಲ್ಲಿರ್ತಕ್ಕಂಥ ಒಂದು ಸೇವಾ ಮನೋಭಾವ ಆಗಿರ್ಬೋದು, ಅವರ ಮನಸ್ಸಾಕ್ಷಿ ಗೆಲ್ಲುವುದ್ರ ಮುಖಾಂತರ ಅವರನ್ನು ನಮ್ಮ ಹತ್ರನೇ ಆಹ್ವಾನ ಮಾಡೋದಕ್ಕೆ ಅವಕಾಶಗಳುಂಟು ಅನ್ನೋದಕ್ಕೆ ಇದೊಂದು ಒಳ್ಳೆಯ ನಿದರ್ಶನ ಆಗಿದೆ. ನೀವು ಸಂಘ ಸಂಸ್ಥೆನೆ ಮಾಡಿಕೊಂಡು ಬೇರೆ ಸರ್ಕಾರದ ವತಿಯಿಂದ ಬರ್ತಕ್ಕಂಥ ಒಂದು ಆಶ್ರಯಗಳಿಗೆ ಆಶ್ರಯದಾತರಾಗಿರುವುದಕ್ಕಿಂತ ಮೊದಲು ನೀವೇ ಬಲವರ್ಧನೆಗೊಳ್ಳಬಹುದು. ಇವಾಗ ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಯಾವುದೇ ಸರ್ಕಾರ ಆಗಿರ್ಬೋದು, ಇಲಾಖೆ ಆಗಿರ್ಬೋದು,
ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷ ರಮಣ, ಚಿಂತಾಮಣಿ ತಾಲೂಕು ಅಧ್ಯಕ್ಷ ಗೋಪಿನಾಥ್ ಅಧ್ಯಕ್ಷತೆ ವಹಿಸಿದರು. ಈ ಸಂದರ್ಭದಲ್ಲಿ ಜಂಗಮಕೋಟೆ ಹೋಬಳಿ ಟೈಲರ್ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ರಾಘವೇಂದ್ರ, ಗೌರವ ಅಧ್ಯಕ್ಷರಾಗಿ ಮಂಜುನಾಥ್, ಉಪಾಧ್ಯಕ್ಷರಾಗಿ ಅಹಮದ್ ಪಾಷಾ, ಪ್ರಧಾನ ಕಾರ್ಯದರ್ಶಿಯಾಗಿ ಶಿವಶಂಕರ್ ಮತ್ತಿತರ ಪದಾಧಿಕಾರಿಗಳು ಆಯ್ಕೆಗೊಂಡರು. ನಂದಿ ರಾಜೇಶ್, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಎರಡ್ ಸಾವಿರದ ಇಪ್ಪತ್ಮೂರು ಜನವರಿಯಲ್ಲಿ ಚಿಕ್ಕಬಳ್ಳಾಪುರದ ನೂತನ ಸರ್ಕಾರಿ ವೈದ್ಯಕೀಯ ಕಾಲೇಜು ಲೋಕಾರ್ಪಣೆಯಾಗಲಿದೆ. ಸಚಿವ ಡಾಕ್ಟರ್ ಕೆ ಸುಧಾಕರ್. ಬಡ ಮಹಿಳೆಯೊಬ್ಬಳು ಮಗಳ ಮದುವೆಗೆಂದು ಮನೆಯಲ್ಲಿ ಇಟ್ಟಿದ್ದ ಚಿನ್ನಾಭರಣಗಳನ್ನು ಕದ್ದು ಪರಾರಿಯಾದ ಕಳ್ಳರು. ದೂರು ನೀಡಲು ಹೋದರೆ ಪೊಲೀಸ್ ಠಾಣೆಯಲ್ಲಿ ಬೇಜವಾಬ್ದಾರಿ ಉತ್ತರ. ವಿಶ್ವದ ಏಳು ಅದ್ಭುತಗಳ ಮಾದರಿಯಲ್ಲಿ ಕರ್ನಾಟಕದ ಏಳು ಅದ್ಭುತಗಳನ್ನು ಗುರುತಿಸಲು ಕನ್ನಡಪ್ರಭ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸಂಸ್ಥೆ ಹಾಗೂ ಪ್ರವಾಸೋದ್ಯಮ ಸಹಭಾಗಿತ್ವದಲ್ಲಿ ರಾಜ್ಯವ್ಯಾಪಿ ಅಭಿಯಾನ. ಅಕ್ರಮವಾಗಿ ಸಾಗಿಸುತ್ತಿದ್ದ 830 ಕೆಜಿ ರಕ್ತ ಚಂದನ ತುಂಡುಗಳಿದ್ದ ವಾಹನ ವಶ, ಇಬ್ಬರು ಆರೋಪಿಗಳ ಬಂಧನ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್. We'll be right back.